ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ದೆ ಪಕ್ಕದಲ್ಲೇ ಕುತ್ಕೊಂಡು ನಿನ್ ಕೈಗೆ ಆಯಿಂಟ್ಮೆಂಟ್ ಹಚ್ಚಿದ್ರು. ಇದಕ್ಕಿಂತ ದೊಡ್ಡ ಸಾಕ್ಷಿ ನಿನಗ್ ಬೇಕಾಕ? ಅವ್ರು ನಿನ್ನ ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ ಹೇಳೋದಕ್ಕೆ. ಜಾನು, ನಿಮ್ಮ ಅಕ್ಕನ ತುಂಬಾನೇ ಚೆನ್ನಾಗಿ ಮೋಟಿವೇಟ್ ಮಾಡ್ತಿದ್ಯಾ. ಅಲ್ಲಿಗೆ ಬಂದು ಎಲ್ರ ಮುಂದೆ ಅವಮಾನ ಪಡೋಕೆ ನಿನ್ ಅಕ್ಕಂಗೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಿದ್ಯಾ. ನೋಡಕ್ಕ, ಬಾವ ಈ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೇವಲ ಅರವಿಂದ ಅತ್ತೆ ಮಾತ್ರನೇ. ಆದ್ರೆ ಅವ್ರ ಒಳಗಿರೋ ಪ್ರೀತಿ ಹೊರಗಡೆ ಬಂದ್ರೆ ಅವ್ರ ಮಾತುಗೂ ಇಲ್ಲ ಅಂತ ಹೇಳ್ತಾರೆ. ಇವ್ರೇನಾದ್ರೂ ಈಗ ಕೆಳಗಡೆ ಬಂದು ಗಲಾಟೆ ಮಾಡಿದ್ರೆ ಎಂಗೇಜ್ಮೆಂಟ್ ಅನಾವಶ್ಯಕವಾಗಿ ನಿಂತು ಹೋಗ್ಬಹುದು. ಯಾರಿಲ್ಲ ಅಂದ್ರೂ ಅಣ್ಣಂಗೆ ಭಾಗ್ಯದ ಮೇಲೆ ಸ್ವಲ್ಪ ಸಾಫ್ಟ್ ಫೀಲಿಂಗ್ ಇದೆ. ಅದ್ ಗೊತ್ತಾದ್ರೆ ಗಲಾಟೆ ಯಾಕೆ ಅಂತ ನಿಶ್ಚಿತಾರ್ಥ ನಿಲ್ಸಿದ್ರು ನಿಲ್ಸಬಹುದು. ಇವ್ರು ಯಾವ್ದೇ ಕಾರಣಕ್ಕೂ ಕೆಳಗ್ ಬರ್ಬಾರ್ದು. ಏನ್ ಮಾಡೋದು? ಇವ್ರು ಬರೋ ದಾರಿಲಿ ಹಾಕಿದ್ರೆ ಖಂಡಿತ ಜಾರ್ ಬಿದ್ದು ಸೊಂಟ ಮುರ್ಕೋತಾರೆ. ನೋವಿಂದ ಅವ್ರ ರೂಮಲ್ಲಿ ಬಿದ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಹಾಸ್ಪಿಟಲಿಗೆ ಹೋಗ್ತಾರೆ. ಆಗ ಎಂಗೇಜ್ಮೆಂಟ್ ನಿಲ್ಸೋ ಪ್ರಯತ್ನ ಮಾಡಲ್ಲ. ಮಾಡ್ತೀನಿ. ಹೂವು ಮತ್ತೆ ಅಕ್ಷತೆನ ದೇವ್ರ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಅರುಣಾಮ್ ಕರುಣಾದರಂಗಿತ ಅಕ್ಷಯೇಂದ್ರ. ನೋಡಪ್ಪ, ಈ ಉಂಗುರನ್ ತಗೋ. ಧ್ಯಾಯೇತ್ ಪದ್ಮಾಸನ ಸ್ಥಾಂಬಿಕ ಸೋದನಾಂ ಪದ್ಮವತ್. ಇಬ್ರು ಎದ್ದು ನಿಂತ್ಕೊಳ್ಳಿ. ಇಲ್ಲಿ ಯಾಕೆ ನಿಂತ್ಕೊಂಡೆ ಅಕ್ಕ? ಬಾ ಅಕ್ಕ. ಅವರು ಉಂಗುರದ ಜೊತೆಗೆ ಜೀವನನ್ ಕೂಡ ಹಂಚ್ಕೊಳ್ಳೋಕೆ ರೆಡಿ ಆಗ್ಬಿಟ್ಟಿದ್ದಾರೆ ಜಾನು. ಇನ್ನೂ ನಾನ್ ತಡೆಯೋ ಅವಕಾಶ ಇದೆ ಅಂತ ನನ್ಗನ್ಸಲ್ಲ. ಅದ್ ಹಾಗಲ್ಲ ಅಕ್ಕ. ಇಲ್ಲ ಜಾನು, ಇದೆಲ್ಲ ಸಾಧ್ಯ ಇಲ್ಲ. ಇನ್ನೂ ಹಾಗಂದ್ಕೊಂಡ್ರೆ ಅದು ನಮ್ಮ ಅವಿವೇಕತನ ಅಷ್ಟೇ. ಮಿತ್ರ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಉಂಗ್ರ ಹಾಕು.
ಮಿತ್ರ ನಿನಗೆ. ಈ ತರ ಕಾರ್ಯಕ್ರಮ ಮುಹೂರ್ತಕ್ಕೆ ಸರಿಯಾಗಬೇಕು. ಉಂಗುರ ಹಾಕು. ವಾಟ್ ಇಸ್ ದಿಸ್ ಮಿತ್ರ? ಇಲ್ಲಿವರೆಗೂ ಚೆನ್ನಾಗೇ ಇದೆಯಲ್ಲ, ಇವಾಗ ಏನಾಯ್ತು? ಮಿತ್ರ, ನಾನು ಏನೇ ಮಾಡಿದ್ರು ಯೋಚನೆ ಮಾಡಿನೇ ಮಾಡೋದು ಅಂತ ನಿನಗೆ ಗೊತ್ತಲ್ವಾ? ಎಲ್ಲ ಗೊತ್ತಿದ್ದು ನೀನಿನ್ನೂ ಯೋಚನೆ ಮಾಡ್ತಾ ಇದ್ರೆ ನನ್ನ ತಲೆ ತಗ್ಸೋ ಕೆಲಸ ಮಾಡ್ತಾ ಇದೆಯಾ ಅಂತ ಅನ್ಸತ್ತೆ. ಅದಲ್ಲ ಮಾಮ್, ಭಾಗ್ಯ ಏನೋ ಹೇಳ್ಬೇಕು ಅನ್ಕೋತಿದ್ದಾಳನ್ಸತ್ತೆ. ಅವಳು ಏನ್ ಹೇಳ್ಬೇಕು ಅನ್ಕೊಂಡಿದ್ದಾಳೋ ಒಂದ್ಸಲ ಕೇಳಿದ್ರೆ ಒಳ್ಳೇದು ಅನ್ಸುತ್ತೆ. ಭಾಗ ಏನ್ ಹೇಳ್ಬೇಕು ಅನ್ಕೊಂಡ್ರು ಈ ಕೇಳೋಕೆ ಯಾರು ರೆಡಿಯಾಗಿಲ್ಲ. ಮೊದಲು ಉಂಗ್ರ ಹಾಕು. ಏನು ಭಾಗ್ಯ, ಏನ್ ಹಾಗೆ ನೋಡ್ತಿದ್ಯಾ? ನಿನ್ಗೆ ನಿಶ್ಚಿತಾರ್ಥ ಇಷ್ಟ ಇಲ್ಲ ಅಂತ ನಮಗ್ ಗೊತ್ತಿದೆ. ಇಷ್ಟ ಇಲ್ದೇರೋಳು ಯಾವುದೋ ಒಂದ್ ಮೂಲೆನಲ್ಲಿ ಕುತ್ಕೊಳ್ಳೋದ್ ಬಿಟ್ಟು ಯಾಕೆ ಎಲ್ಲಾರ್ ಮಧ್ಯೆ ಬಂದು ಈ ಶುಭ ಕಾರ್ಯನ ಹಾಳು ಮಾಡ್ತಾ ಇದ್ಯಾ? ಮಾತಾಡ್ತಾ ಇರೋದು ನಿನ್ನ ಹತ್ರನೇ ಭಾಗ್ಯ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯ ಭಾಗ್ಯ? ಈ ನಿಶ್ಚಿತಾರ್ಥ ನಡಿಬೇಕಾದ್ರೆ ಯಾವ್ದೇ ರೀತಿ ಆತಂಕ ಬರಬಾರ್ದು ಅಂತ ಹೇಳಿಲ್ವಾ? ಮಾಮ್, ನಾವೀಗ ಯೋಚನೆ ಮಾಡ್ಬೇಕಾಗಿರೋದು ಎಂಗೇಜ್ಮೆಂಟ್ ಬಗ್ಗೆ ಅಲ್ಲ, ನಿಮ್ ಬಗ್ಗೆ. ಮಿತ್ರ, ನಿಮ್ಗೇನು ಆಗಲ್ಲ ಮಾಮ್. ಡಾಕ್ಟರ್, ಡಾಕ್ಟರ್, ಇದ್ದಕ್ಕಿದ್ದ ಹಾಗೆ ಮಾಮ್ ಹೀಗಾಯ್ತಲ್ಲ. ನಮ್ ಸುತ್ತ ಒಳ್ಳೇದ್ ಬಯಸೋ ಜನರಿದ್ರೆ ನಮ್ಗೆ ಒಳ್ಳೇದೇ ಆಗತ್ತೆ.
ಯಾವಾಗ್ಲೂ ಕೆಟ್ಟದನ್ನ ಬಯಸೋರಿದ್ರೆ ಇನ್ನೇನಾಗತ್ತೆ? ಇಲ್ಲೋಡು, ಹೀಗೆ ದಿನ ಒಂದೊಂದ್ ಸಮಸ್ಯೆ ಆಗತ್ತೆ. ಏನ್ ಭಾಗ್ಯ, ಹಾಗ್ ನೋಡ್ತಿದ್ಯಾ? ಹೇಳಿದ್ದು ನಿನಗೆ. ಈಗ ನಾನೇನ್ ಮಾಡ್ದೆ ಮನೀಷಾ? ನೀನ್ ಯಾವತ್ತೂ ನಂದನ್ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲೇ ಇಲ್ಲ. ನೀನ್ ಬಂದಾಗಿಂದ ಈ ಫ್ಯಾಮಿಲಿಯಲ್ಲಿ ಬರೀ ಪ್ರಾಬ್ಲಮ್ಸ್. ನೀನ್ ಎಲ್ಲಿರ್ತೀಯೋ ಅಲ್ಲಿ ಗಲಾಟೆ, ಯಾರಿಗೂ ಮನಃಶಾಂತಿ ಇರಲ್ಲ, ಯಾರು ಸುಖವಾಗೂ ಬದುಕಲ್ಲ. ಮನೀಷಾ, ಅವಕಾಶ ಸಿಕ್ಕಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಸುಮ್ನೆ ನನ್ ಮೇಲೆ ಆರೋಪ ಮಾಡ್ಬೇಡ. ಆರೋಪ ಏನು ಆರೋಪ? ಇವತ್ತು ನಿನ್ನಿಂದ ಅಲ್ವಾ ಅರವಿಂದಕ್ಕನ್ ತಲೆ ಏಟಾಗಿದ್ದು? ನಿನ್ ಕಾರಣಕ್ಕೆ ಅಲ್ವಾ ಅಕ್ಕ ಹಾಸ್ಪಿಟಲ್ ಪಾಲಾಗಿದ್ದು? ನೀವ್ ತಪ್ಪ ತಿಳ್ಕೊಂಡಿದ್ದೀರಾ ಚಿಕ್ಕತ್ತೆ. ನೀವ್ ಏನ್ ನೋಡಿದ್ರು ನನಗ್ ಗೊತ್ತಿಲ್ಲ, ನಿಮ್ಗೇನ್ ಅರ್ಥ ಆಯ್ತು ನನಗ್ ಗೊತ್ತಿಲ್ಲ. ಆದ್ರೆ ಅತ್ತೆಗೆ ಏಟಾಗಿ ಈ ಪರಿಸ್ಥಿತಿ ಬಂದಿದ್ದು ನನ್ನಿಂದಲ್ಲ. ಕಾಲ್ ಜಾರಿ ಕೆಳಗಡೆ ಬಿದ್ದಿದ್ರಿಂದ ತಲೆ ತಾಗಿ ಏಟಾಗಿದ್ದು. ಅತ್ತೆ ಮಾಡ್ಕೊಂಡಿದ್ ತಪ್ಪನ್ನ ನನ್ ಮೇಲೆ ಹಾಕೋಕ್ ನೋಡ್ಬಿಡಿ ನೀವು. ನಮ್ ಕಣ್ಣಿಂದ ನಾವ್ ನೋಡಿರೋದಕ್ಕೆ ಹೇಳಿದ್ದು. ಈ ನಿಶ್ಚಿತಾರ್ಥನ ನಿಲ್ಸೋದಕ್ಕೆ ಬೇಕಾದಷ್ಟು ಪ್ಲಾನ್ ಮಾಡ್ತಾನೆ ಇದ್ದೆ. ಅದೇ ಉದ್ದೇಶ ಇಟ್ಕೊಂಡು ಈಗ ಇಂಥ ಕೆಲಸ ಮಾಡಿದ್ಯಾ, ಹೌದು ತಾನೆ? ಏನಮ್ಮ ಮನೀಷಾ ಇದು? ಭಾಗ್ಯದಿಂದ ಯಾವ ರೀತಿ ತಪ್ಪು ಕೂಡ ನಡೆದಿಲ್ಲ, ಆದ್ರೂ ಸಹ ಅವಳ ಮೇಲೆ ತಪ್ಪು ಹೊರಿಸೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ. ನೀವು ಸುಮ್ನಿರಿ ಬಾವ, ಯಾವಾಗ ನೋಡಿದ್ರು ಇವಳನ್ನ ವಹಿಸ್ಕೊಂಡ್ ಬರ್ತೀರಾ. ಮಾಡ್ತಿರೋ ತಪ್ಪನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ. ನೀವೊಂದ್ ವಿಷಯ ಹೇಳಿ, ಭಾಗ್ಯನ್ಗೆ ಈ ನಿಶ್ಚಿತಾರ್ಥ ನಡೆಯೋದು ಇಷ್ಟನಾ? ಇಲ್ಲ ಅಲ್ವಾ? ಅದಕ್ಕೆ ಈ ನಿಶ್ಚಿತಾರ್ಥ ನಿಲ್ಸೋಕೆ ಪ್ರಯತ್ನ ಮಾಡ್ತಾ ಬಂದ್ಲು, ಏನೋ ಒಂದು ಉಪಾಯ ಮಾಡ್ತಾ ಇದ್ಲು. ಕೊನೆಗೂ ಹೀಗೆ ಈ ಪ್ರಯತ್ನ ಸಕ್ಸಸ್ ಆಯ್ತು. ಚಿಕ್ಕಮ್ಮ ಪ್ಲೀಸ್ ಸುಮ್ಮನಿರ್ತೀರಾ? ಒಳಗಡೆ ಮಾಮ್ ಒದ್ದಾಡ್ತಿದ್ರೆ ನೀವ್ಗಳು ಒಬ್ಬರ ಮೇಲೊಬ್ರು ಕಿರ್ಚಾಡ್ಕೊಂಡು ಒಬ್ಬರನ್ನೊಬ್ರು ನಿಂದಿಸ್ಕೊಂಡು ಮನಃಶಾಂತಿನೇ ಇಲ್ದಿರೋ ಹಾಗೆ ಮಾಡ್ತಾ ಇದ್ದೀರಾ. ಸ್ವಲ್ಪತ್ತು ಸುಮ್ಮನೆ ಇರ್ತೀರಾ ಪ್ಲೀಸ್? ಈಗ ದೊಡ್ಡಮ್ಮಂಗೆ ಹೇಗಿದೆಯೋ ಏನೋ, ಡಾಕ್ಟರ್ಸ್ ಏನಂದ್ರೋ ಏನೋ, ನನಗ್ ತುಂಬಾ ಭಯ ಆಗ್ತಿದೆ ಅಜ್ಜಿ. ಏ ವಿವೇಕ್, ಒಂದ್ಸಲ ದೊಡ್ಡಪ್ಪಂಗ್ ಫೋನ್ ಮಾಡಿ ಕೇಳು, ಅಲ್ಲಿ ಏನಾಯ್ತೋ, ಅರವಿಂದ ಹೇಗಿದ್ದಳು ಸ್ವಲ್ಪ ಕೇಳು. ಡಾಕ್ಟರ್, ಈಗ ಮಾಮ್ ಹೇಗಿದ್ದಾರೆ? ತಲೆಗ್ ಜೋರಾಗಿ ಏಟ್ ಬಿದ್ದಿರೋದ್ರಿಂದ ಪ್ರಜ್ಞೆ ತಪ್ಪಿದ್ರು. ನೀವ್ ಗಾಬರಿ ಆಗದ್ ಬೇಡ, ನೀವ್ ಹೋಗ್ ನೋಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಮಾಮ್ ಈಗ ಹೇಗಿದ್ದೀರಾ? ತಲೆನೋವ್ತಾ ಇದೆ ಮಿತ್ರ. ಹಲೋ ಹಲೋ ದೊಡ್ಡಪ್ಪ, ದೊಡ್ಡಮ್ಮ ಈಗ ಹೇಗಿದ್ದಾರೆ? ಡಾಕ್ಟರ್ ಏನಂದ್ರು? ಈಗ ತಾನೆ ಡಾಕ್ಟರ್ ಹತ್ರ ಮಾತಾಡಿದೆ, ಜೀವಕ್ಕೇನು ಅಪಾಯ ಇಲ್ಲ ಅಂದ್ರು. ಚಿಂತೆ ಮಾಡೋ ಅಗತ್ಯ ಏನಿಲ್ಲ ಅಂತ ಹೇಳಿದ್ದಾರೆ. ದೊಡ್ಡಮ್ಮಂಗೆ ಏನಾಯ್ತು ಅಂತ ನಮ್ಗೆಲ್ಲ ಇಲ್ಲಿ ತುಂಬಾ ಭಯ ಆಗಿತ್ತು ದೊಡ್ಡಪ್ಪ. ಸರಿ ಸರಿ, ನೀವ್ಯಾರು ಭಯ ಪಡಬೇಡಿ, ದೊಡ್ಡಮ್ಮಂಗೆ ಏನೂ ಆಗಿಲ್ಲ ಇಲ್ಲಿ, ಓಕೆನಾ? ಸರಿ ದೊಡ್ಡಪ್ಪ, ಇರ್ತೀನಿ. ಏನೂ ಆಗಿಲ್ವಂತೆ ಅಜ್ಜಿ. ನೀ ನಿನಗ್ ಬಂದೆ ಭಾಗ್ಯ, ಮಾಡಿರೋದು ಇನ್ನು ಸಾಲ್ತಾ ಇಲ್ವಾ ನಿನ್ಗೆ? ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ಮೇಲೂ ಇನ್ನು ಸಮಾಧಾನ ಆಗ್ತಾ ಇಲ್ವಾ ನಿನ್ಗೆ? ನಡೆದಿದ್ರಲ್ಲಿ ನನ್ ತಪ್ಪೇನಿಲ್ಲ ಅತ್ತೆ. ನೀನ್ ಮಾತಾಡ್ಬೇಡ ಭಾಗ್ಯ. ಬರೀ ನಿನ್ನಿಂದಾನೇ ಮನೇಲಿ ಇಷ್ಟೆಲ್ಲ ಆಗ್ತಾ ಇರೋದು, ನಿನ್ನಿಂದಾನೇ ಅರ್ಥ ಇಲ್ದೇ ಇರೋ ಸಮಸ್ಯೆಗಳಾಗ್ತಿರೋದು. ನಾನೇನ್ ಮಾಡ್ದೆ ಅತ್ತೆ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಾನೇನ್ ಮಾಡ್ದೆ, ನಾನು ಯಾವ ತಪ್ಪ್ ಮಾಡ್ದೆ ಅಂತ ಹೀಗೆ ಬೇಡ್ದಿರೋ ಪ್ರಶ್ನೆಗಳೆಲ್ಲ ಕೇಳೋದು? ಅದ್ ಹಾಗಲ್ಲ ಚಿಕ್ಕತ್ತೆ. ಸಾಕು ಭಾಗ್ಯ, ನೀನಿನ್ನು ಏನೇನೋ ಮಾತಾಡಿ ನಮ್ ತಲೆ ಕೆಡ್ಸಕ್ ಬರ್ಬೇಡ. ಭಾಗ್ಯ,
ದಯವಿಟ್ಟು ಸ್ವಲ್ಪ ಹೊತ್ತು ನನ್ನ ಕಣ್ಣು ಕಾಣಿಸ್ಕೋಬೇಡ. ಸ್ವಲ್ಪ ಹೊತ್ತಾದ್ರೂ ನನ್ನ ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಬಿಡ್ತೀಯ ಅರವಿಂದ? ಇಂಥ ಸಮಯದಲ್ಲಿ ನೀನು ಈ ರೀತಿ ಕೋಪ ಮಾಡಿಕೊಳ್ಳೋದು ಒಳ್ಳೇದಲ್ಲ. ನಿನಗೆ ರೆಸ್ಟ್ ಬೇಕು, ನೆಮ್ಮದಿಯಿಂದ ರೆಸ್ಟ್ ಮಾಡು. ಹಾ ಅಮ್ಮ, ಭಾಗ್ಯ ಬಾಮ್ಮ. ಮಿತ್ರ, ಆ ಡಾಕ್ಟರ್ನ ಸ್ವಲ್ಪ ಇಲ್ಲಿಗೆ ಬರೋದಕ್ಕೆ ಹೇಳು. ಇವತ್ತು ಹೇಗಾದ್ರೂ ಮಾಡಿ ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಬೇಕು. ಪ್ಲೀಸ್ ಮಾಮ್, ನೀವಿನ್ನು ಸುಧಾರಿಸ್ಕೋಬೇಕು. ಈಗ ಹೋಗೋಣ ಅಂತ ಕೂತ್ಕೋಬೇಡಿ. ಇಲ್ಲ ಮಿತ್ರ, ನಿಂತು ಹೋಗಿರೋ ನಿನ್ನ ನಿಶ್ಚಿತಾರ್ಥ ಹೇಗಾದ್ರೂ ಮಾಡಿ ನಡೀಲೇಬೇಕು. ಹೋಗಿ ಕರಿ ಕಂದ. ಮಾಮ್ ಹೋಗು ಮಿತ್ರ, ಪ್ಲೀಸ್. ಓಕೆ. ಅಬ್ಬ ಅರವಿಂದ, ನೀನ್ ಹೇಳಿದನ್ನ ಕೇಳಿ ನನಗೀಗ ಸ್ವಲ್ಪ ಉಸಿರಾಡೋಗಾಗ್ತಿದೆ. ನೀನೇನು ಯೋಚನೆ ಮಾಡ್ಬೇಡಾನಂತ. ನಾನ್ ಒಂದ್ಸಲ ಡಿಸೈಡ್ ಮಾಡಿದ್ದೀನಿ ಅಂದ್ರೆ ಅದು ಪೂರ್ತಿಯಾಗಿ ಮುಗಿಯೋವರೆಗೂ ನಾನು ಬಿಡೋದಿಲ್ಲ. ಯಾರು ಎಷ್ಟೇ ಸಲ ಪ್ರಯತ್ನದಕ್ಕೆ ನೋಡಿದ್ರು ಕೂಡ, ಎಷ್ಟು ಸಲ ಅಡ್ಡ ಬರೋದಕ್ಕೆ ಪ್ರಯತ್ನಿಸಿದ್ರು, ನಾನು ಅನ್ಕೊಂಡಿರೋದನ್ನ ಮಾಡೇ ಮಾಡ್ತೀನಿ. ಡಾಕ್ಟರ್, ನನ್ ಮನೆಗೆ ಹೋಗ್ಬೋದಾ? ಎಲ್ಲ ಓಕೆನೆ ಅಲ್ವಾ? ಮನೆಗೆ ಹೋಗ್ಬೋದು, ಆದ್ರೆ ಇನ್ನೆರಡು ಗಂಟೆ ನೀವು ಇಲ್ಲೇ ಇದ್ದು ಹೋಗ್ಬೇಕು. ನಿಮ್ಮನ್ನ ನಾವು ಅಬ್ಸರ್ವ್ ಮಾಡ್ಬೇಕು, ಆಮೇಲೆ ಮಾತ್ರ ನಿಮ್ಮನ್ನ ಮನೆಗೆ ಕಳ್ಸಕ್ ಆಗೋದು. ಇನ್ನೂ ಎರಡು ಗಂಟೆನ? ಹೌದಮ್ಮ, ಇರ್ಲೇಬೇಕು. ಜಸ್ಟ್ 2 hours ಅಲ್ವಾ, ಸ್ವಲ್ಪ ರೆಸ್ಟ್ ಮಾಡಿ. ಅಪ್ಪ, ಆಂಟಿ ಈ ವಿಷಯದ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ನಂಗಷ್ಟು ಸಾಕು. ಇಲ್ದಿದ್ರೆ ಇವಾಗ ಪೋಸ್ಟ್ಪೋನ್ ಆಗಿ ಮತ್ತೆ ಯಾವಾಗ ಎಂಗೇಜ್ಮೆಂಟ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಡೋಂಟ್ ವರಿ ಮನೀಷಾ, ಅರವಿಂದಕ್ಕ ಹೇಗಾದ್ರೂ ನಿಮ್ಮ ನಿಶ್ಚಿತಾರ್ಥ ಮಾಡ್ತೀನಿ ಅಂದಿದ್ದಾಳಲ್ಲ, ಇನ್ನು ನೀನು ಹೆದರೋ ಅವಶ್ಯಕತೆ ಇಲ್ಲ. ಅಜ್ಜಿ, ದೊಡ್ಡಮ್ಮನ ಕರ್ಕೊಂಡು ಬರ್ತಾ ಇದ್ದಾರೆ. ಅರವಿಂದ, ಇವಾಗ ಹೇಗಿದ್ಯಮ್ಮ? ನಂಗೇನ್ ಪರವಾಗಿಲ್ಲ ಅತ್ತೆ, ಚಿಕ್ಕ ಪೆಟ್ಟಾಯ್ತಷ್ಟೇ. ಅರವಿಂದ ಅವರೇ, ಈಗ ಹೇಗಿದ್ದೀರಾ? ಪರವಾಗಿಲ್ಲ ಪುರೋಹಿತ್ರೆ. ಹಾಗಾದ್ರೆ ನಿಶ್ಚಿತಾರ್ಥವನ್ನ ಮತ್ತೊಂದಿನ ಇಟ್ಕೊಳ್ಳೋಣವಾ? ಅರವಿಂದ, ಪರಿಸ್ಥಿತಿ ಈಗ ಚೆನ್ನಾಗಿಲ್ಲ. ಶಕುನಗಳು ಸರಿ ಇಲ್ಲದೆ ಇದ್ದಾಗ ಶುಭ ಕಾರ್ಯನ ಹೇಗ್ ಮಾಡ್ಕೊಳ್ಳೋದು? ಇನ್ನೊಂದಿನ ಮಾಡ್ಕೊಳ್ಳೋಣ ಬಿಡಿ ಪುರೋಹಿತ್ರೆ. ಹೌದು, ದೊಡ್ಡಪ್ಪ ಹೇಳಿದ್ ಸರಿಯಾಗಿದೆ. ವಿವೇಕ್, ನೀನ್ ಸುಮ್ಮನಿರ್ತೀಯ? ಈ ವಿಷಯದ ಮೇಲೆ ಒಂದ್ ನಿರ್ಧಾರ ತಗೋಬೇಕಾದ್ದು ಏನಾಗ್ಬೇಕು ಅಂತ ಹೇಳೋದು ಅರವಿಂದಕ್ಕ. ನೀವೆಲ್ಲ ಫ್ರೀ ಸಲಹೆ ಕೊಡೋದು ಅಗತ್ಯ ಇಲ್ಲ. ಅಕ್ಕ, ನೀನ್ ಹೇಳು, ಇಲ್ಲಿವರೆಗೂ ಬಂದಿರೋ ನಿಶ್ಚಿತಾರ್ಥ ಈಗ ನಿಂತು ಹೋಗೋದು ಸರಿಯಲ್ಲ. ಜೊತೆಗೆ ಇದಕ್ಕೂ ಮೊದಲು ಒಂದ್ಸಲ ಹೀಗೆ ಮಧ್ಯಕ್ಕೆ ನಿಂತು ಹೋಯ್ತು, ಈಗ್ಲೂ ಕೂಡ ನಿಂತು ಹೋಗ್ಬಿಟ್ರೆ ಮನುಷ್ಯ ಮಾನಸಿಕವಾಗಿ ಎಷ್ಟು ಕೊರಗ್ಬೋದು ಹೇಳು? ಎಷ್ಟು ಹರ್ಟ್ ಆಗ್ತಾಳೆ ಅದು ಕೂಡ ನಾವು ಯೋಚನೆ ಮಾಡ್ಬೇಕಲ್ವಾ? ಹೌದು ಅರವಿಂದ, ಇಲ್ಲಿವರೆಗೂ ಬಂದ್ಮೇಲೆ ಇದನ್ನ ಅರ್ಧದಲ್ಲೇ ಬಿಟ್ರೆ ಅಷ್ಟು ಕರೆಕ್ಟ್ ಅನ್ಸೋದಿಲ್ಲ. ಎರಡು ಸಲ ಮುಹೂರ್ತ ಇಟ್ಟು ಎರಡು ಸಲನೂ ಮಧ್ಯ ನಿಲ್ಸೋದು ಅಂತ ಶುಭ ಸೂಚಕನೇ ಅಲ್ಲ. ತಪ್ಪೋ ಸರಿನೋ ಪಕ್ಕಕ್ಕಿಟ್ಟು ಇನ್ನು ಕಾರ್ಯ ಮುಗಿಸೋಣ, ಏನಂತೀಯ ಅರವಿಂದ? ಹೌದು ಪುರೋಹಿತ್ರೆ, ಈ ನಿಶ್ಚಿತಾರ್ಥ ನಿಲ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನನಗಾಗಿರೋ ಪೆಟ್ಟನ್ನ ಅಡ್ಡ ಇಟ್ಕೊಂಡು ಈ ಶುಭ ಕಾರ್ಯನ ಅರ್ಧಕ್ಕೆ ನಿಲ್ಸೋದು ನನಗಿಷ್ಟ ಇಲ್ಲ.
ಇವರಿಬ್ರ ಎಂಗೇಜ್ಮೆಂಟ್ ಇವತ್ತು ಹೇಗಾದ್ರೂ ನಡೀಲೇಬೇಕು. ಯಾವ್ದಾದ್ರೂ ಮುಹೂರ್ತ ಇದೆಯಾ ಅಂತ ನೋಡಿ. ಆಯ್ತಮ್ಮ. ಅಮ್ಮ, ಇಂದು ರಾತ್ರಿ 7 ಗಂಟೆಗೆ ದಿವ್ಯವಾದ ಮುಹೂರ್ತ ಇದೆ, ಅದನ್ನೇ ಗಟ್ಟಿ ಮಾಡ್ಲಾ? ಆ ಮುಹೂರ್ತನೇ ಆಗ್ಲಿ ಪುರೋಹಿತ. ಸರಿ, ಆಯ್ತಮ್ಮ. ಮಿತ್ರ, ಈ ಎಂಗೇಜ್ಮೆಂಟ್ ಎಂಥ ಪರಿಸ್ಥಿತಿಲಾದ್ರೂ ನಡೀಲೇಬೇಕು.